ಅಂದರೆ ಇಲ್ಲಿ ಒಂದು ಸ್ವಲ್ಪ ನೆಕ್ ನೆಕ್ ಅದ. ಬಟ್ ಎರಡೂ ಕಡೆ ಎನ್ ಡಿ ಎ ಅಥವಾ ಮಹಾಯುತಿ ಇವು ಲೀಡಿಂಗ್ದಾಗ ನಾವು ಅಂತ ಹೇಳ್ತಾ ಇದ್ದೆ. ಇನ್ನು ಬಂದು ನಾನು ನೋಡೋಣ ಇದು ಎಷ್ಟು ಸರಿ ಆಯ್ತು ಎಷ್ಟು ಕರೆಕ್ಟ್ ಬಂತು ಅಂತೇಳಿ. ಆದರೆ ಇಲ್ಲಿ ಎರಡೂದ್ರಲ್ಲೇ ಎರಡೂ ಕಡೆ ಹೆಚ್ಚಿನ ಪ್ರಮಾಣದಲ್ಲೇ ಈ ಸಲ ಎನ್ ಡಿ ಎ ಅಥವಾ ನಮ್ಮ ಏನಪ್ಪ ಮಹಾಯುತಿ ಆರಿಸಿ ಬರ್ತಾವ ಅನ್ನುವಂಥದ್ದು ಸೋಲ್ತದೆ. ಇದು ಒಂದು ಇವತ್ತು ನಮ್ಮ ಮುಂದೆ ಇರುತ್ತಿರುವಂಥ ಒಂದು ಲೆಕ್ಕಾಚಾರ. ನೋಡೋಣ ಯಾವ ಬರ್ತಾವ ಇದರಲ್ಲಿ ಎಷ್ಟು ಕರೆಕ್ಟ್ ಆಗ್ತದೆ ಅಂತೇಳಿ. ಏನೂ ಆಗಲಿ, ಇದೊಂದು ಎಕ್ಸಿಟ್ ಪೋಲ್. ಇನ್ನೆರಡು ದಿನ ನಾಳೆ ತನಕ ಇದೊಂದಿಷ್ಟು ನಮಗೆ ಸಮಾಧಾನ. ನಾಳೆ ಹೊರಗೆ ಬರ್ತದೆ 23ನೇ ತಾರೀಕಿಗೆ ಯಾರ್ದೇನು ಎಂತು ಅಂತೇಳೆ ಆ ಎಲ್ಲ ನೆಲೆಯಲ್ಲೇ ಇಂಥ ಎಕ್ಸಿಟ್ ಪೋಲ್ಗಳು. ಈಗ ಒಂದು ಕೊನೆದ ನಾವು ಕೇಳುವಂಥದ್ದು ಮುಖ್ಯವಾಗಿ ಮುಖ್ಯ ವಿಷಯ, ಇಂಥ ಒಂದು ವಿಷಯಗಳನ್ನ ನಾವು ಹೆಚ್ಚಾಗ್ರಹಣ ಮಾಡಿ ಪುಂಟ ಪೇಜ್ ಮೇಲೆ ಅಥವಾ ಮೇನ್ ಸುದ್ದಿಯಾಗಿ ಹೆಚ್ಚು ನಾವು ನಾವು ಇವತ್ತು ಕೇಳ್ತಾ ಇರೋದು. ಇವತ್ತು ಈ 90% ಆಫ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ, 90% ಜನ ಇವತ್ತು ಬಡತನದಲ್ಲಿ ಒದ್ದಾಡ್ತಾ ಇದ್ದಾರೆ. ರೈತರು ಮಾರ್ಕೆಟ್ ಇಲ್ಲದ ಒದ್ದಾಡ್ತಾ ಇದ್ದಾರೆ, ನಮಗೆ ಗೋಡೌನ್ಗಳು ಇಲ್ಲದ ಒದ್ದಾಡ್ತಾ ಇದ್ದಾರೆ, ಇಲ್ಲಿ ಇಂಡಸ್ಟ್ರಿಗಳು ಸತ್ತು ಹೋಗ್ತಾ ಇದ್ದಾವ, ಉದ್ಯೋಗಗಳು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಅದು ಯಾಕ್ರಿ ಸರ್ವೆ ಮಾಡ್ತಾ ಇಲ್ಲ ನಮ್ಮವರು? ಅಷ್ಟೇ ಒಂದು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದ ವಾಲ್ಯೂ ಇನ್ವೆಸ್ಟ್ ಬಂದು ಹೋಗ್ಬಿಡ್ತದೆ. ಏನಂದ್ರೆ ಮುಖ್ಯ ವಿಷಯ ಅಲ್ಲ ಅಂತೇಳಿ, ಆ್ಯಕ್ಚುಲಿ ಮುಖ್ಯ ವಿಷಯ ಅದು. ಅದ್ಯಾಕೆ ನಮ್ಮಲ್ಲಿ ಆಗ್ತಾ ಇಲ್ಲ? ಈ ಒಂದು ಸಮಯವನ್ನು, ಈ ಒಂದು ನಾವು ಸರ್ವೆ ಮಾಡ್ತೀವಿ, ಈ ಸಮಯವನ್ನು ನಾವು ಯಾಕೆ ನಮ್ಮ ಅಭಿವೃದ್ಧಿಗಾಗಿ, ಎಕಾನಮಿಕ್ ಬ್ಯಾಲೆನ್ಸ್ ತರಿಸುವಾಗಿ, ಸಮಾನತೆ ತರಿಸುವಾಗಿ, ಯಾಕೆಂದರೆ ಎಲ್ಲಿಯವರೆಗೆ ಆರ್ಥಿಕ ಸಮಾನತೆ ಬರೋದಲ್ಲೋ ಅಲ್ಲಿ ದುಡ್ಡಿನ ಪ್ರಭಾವ ಮಾಡೋಕ್ಕಾಗ್ತದೆ. ದುಡ್ಡಿನ ಪ್ರಭಾವದಿಂದ ಇವತ್ತು ಇಲೆಕ್ಷನ್ಗಳು ಯಾರ ಪರವಾಗಿ ಎಲ್ಲಿ ಹೋಗಿಬಿಡ್ತಾವೆ? ಪ್ರಾಮಾಣಿಕರಿಗೆ ಇಲ್ಲಿ ಅವಕಾಶ ಇಲ್ಲ. ಇವೆಲ್ಲ ನೆನಗಟ್ಟಿನಲ್ಲಿ ನಮ್ಮ ಮೀಡಿಯಾ ಇದ್ದು ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ? ಯಾಕಂದರೆ ಮೀಡಿಯಾ ಬಹಳ ಮಹತ್ವದ ಕೆಲಸವನ್ನು ಮಾಡುವಂಥದ್ದು ಇವತ್ತದ. ಯಾಕೆ ಇಡೀ ದೇಶದ ಜನ ಈ ಮೀಡಿಯಾದ ಮೇಲೆ ವಿಶ್ವಾಸ ಇಡ್ತಾರೆ, ಸತ್ಯಗಳು ಹೇಳ್ತಾರಪ್ಪ ಇವರು ಅಂತೇಳಿ. ಆ ಎಲ್ಲ ನೆಲೆಯಲ್ಲಿ ಇದನ್ನು ಮತ್ತೆ ವಿಚಾರ ಮಾಡಬೇಕಾಗಿದೆ. ಇದು ಸರಿನಾ? ಈ ರೀತಿ ಎಕ್ಸಿಸ್ಟ್ ಪೋಲ್ ಮಾಡೋಕ್ಕಿಂತಲೂ ಸೈಕೋಲಾಜಿಕಲ್ ಬಗ್ಗೆ ಮಾತಾಡೋಕ್ಕಿಂತ ಇವು ಪಾರ್ಟಿಗಳಪ್ಪ ಅಧಿಕಾರ ಮಾಡ್ತಾರೆ, ಒಳ್ಳೇದನ್ನು ಮಾಡುವಂಥ ಜನ ಆರಿಸಿ ಬರಲಿ ನಮ್ಮ ಉದ್ದೇಶದ. ಇವ್ರು ಎಷ್ಟು ಮಟ್ಟಿಗೆ ಉದ್ದೇಶ ಅದು ಈಡೇರಿಸ್ಯಾರ ಅನ್ನೋದು ನಾವು ನೋಡಿದ್ದೀವಿ. ಕಳೆದ 75-80 ವರ್ಷ ನೋಡ್ತಾ ಇದ್ವಿ. ಯಾವ ಕಾಂಗ್ರೆಸ್ ಗೌರ್ಮೆಂಟ್ ಇರಲಿ, ಇವತ್ತಿನ ಬಿ ಜೆ ಪಿ ಸರ್ಕಾರ ಇರಲಿ, ಬಿ ಜೆ ಪಿ ನೌಕರಿ ಕೊಡೋಕ್ಕಾಗಲಿಲ್ಲ. ಕಾಂಗ್ರೆಸ್ ಅವರು ಸಮಸ್ಯೆ ಹೆಚ್ಚು ಮಾಡಿದ್ದೇನು ಸುಳ್ಳಲ್ಲ. ಓಪನ್ ಮಾರ್ಕೆಟ್ ಮಾಡಿದ್ರು ಅದರಿಂದ ಏನೂ ಆಗಲಿಲ್ಲ. ಅದು ಹೆಚ್ಚಿದ್ದಂಥ ಏನಪ್ಪ ಸಮಾಜವಾದಿ ನೆಲೆಗಳಲ್ಲಿದ್ದು ಅವುಗಳಿಂದ ಸಾಕಷ್ಟು ಸೋಲುಗಳದು. ಅದಕ್ಕೆ ಈ ಪರಿಹಾರ ನೆಲೆಯಲ್ಲಿ ಯಾಕೆ ಚಿಂತನೆ ಆಗ್ತಾ ಇರ್ತಾರೆ? ಈಗ ಮಾಡ್ತಾರೆ ಅಂತ ಹೇಳ್ತಾರೆ, ಏನೇನೋ ಮಾತಾಡ್ತಾರೆ, ಇಲೆಕ್ಷನ್ದಾಗ ವೋಟ್ ಹಾಕಿರ್ತಾರೆ, ನಂತರ ಹೋಗಿಬಿಡ್ತಾರೆ. ಮತ್ತು 5 ವರ್ಷ ನಾವು ಎಲ್ಲಿದ್ದಾರೆ ನಾವು ಹುಡುಕ್ಬೇಕು. ಹಾಗೆಲ್ಲಿ ಇವತ್ತು ಚಿಮ್ನಿ ಇಟ್ಕೊಂಡು ಚಿಮ್ನಿ ತಡೆಯೋದಿಲ್ಲ, ಯಾಕಂದ್ರೆ ಗಾಳಿ ಹಾರಿ ಹೋಗಿಬಿಡ್ತದೆ. ಹೀಗಾಗಿ ಇವತ್ತು ನಮಗೆ ನಾವು ಕೇಳೋದು ಇಷ್ಟ ಎಲ್ಲ ರಾಜಕಾರಣಿಗಳಿಗೆ, ಇಲ್ಲಿ ಬುದ್ಧಿವಂತರಿಗೆ, ಪ್ರಜ್ಞಾವಂತರಿಗೆ, ದಯವಿಟ್ಟು ನೀವು ಎಕ್ಸಿಟ್ ಪೋಲ್ ಅಲ್ಲಿ ಖರ್ಚು ಮಾಡೋಕ್ಕಿಂತಲೂ ನಮ್ಮ ದೇಶಕ್ಕೆ ಸಮಸ್ಯೆ ಪರಿಹಾರಗಳನ್ನು ಹುಡುಕುವಲ್ಲ ಚರ್ಚೆ ಮಾಡಿ ಅದನ್ನುಷ್ಠಾನ ತೋರಿಸಲುವಾಗೆ ನಮ್ಮ ಸರ್ಕಾರಗಳ ಮೇಲೆ, ನಮ್ಮ ವಿರೋಧ ಪಕ್ಷಗಳ ಮೇಲೆ ಒತ್ತಡ ಹಾಕೋದು ಒಳ್ಳೇದಲ್ಲೇನ್ರಿ? ನಿಮಗೆ ಅನ್ನಿಸ್ತದೆ ಸರಿನ ತಪ್ಪೋ? ಇದು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ H16 ನ್ಯೂಸ್, ಇದು ಸತ್ಯದ ಕೈಗಿರಲಿ. ವಂದನೆಗಳು.